ಇದು ಜನಿವಾರ ಕಟ್ಟುವ ಕ್ರಮ. ಜನಿವಾರ ಮೂರು ಸುಂದು ತಕೊಂಡು ಬಂದಿಕ್ಕಿ ಕಾಲಿಂಗೆ ಮೂರು ಸುತ್ತಾಕಿ ತಕೊಂಡು ಹೋಗ್ಬೋದು. ಮತ್ತು ಸಮಕಟ್ಟ ಹಾಕಲೆ ಆ ಮೂರು ಎಳೆಗಳ ಹೆರಂದಲಾಗಿ ಎರಡು ಕುಡಿಗಳನ್ನು ತಕೊಂಡು ಬಂದು ಒಂದು ಸಮಕಟ್ಟ ಹಾಕುವುದು. ಅದಕ್ಕೆ ಸಮಕಟ್ಟ ಹಾಕಿ ಆಯ್ತು. ಇನ್ನು ಆ ಎರಡು ಕುಡಿಗಳನ್ನು ಸೇರಿಸಬೇಕು. ಈ ಎರಡು ಕುಡಿಗಳನ್ನು ಸೇರಿಸಿ ಅದರ ಅಲ್ಲಿಗೆ ತಿರುಪಿ ಒಂದು ಪವಿತ್ರ ಕಟ್ಟ ಹಾಕಬೇಕು. ಅದಕ್ಕೆ ಪವಿತ್ರ ಕಟ್ಟ ಹಿಡಿದ್ರೆ ಹಿಂಗೆ ಹಿಡ್ಕೊಂಡು ಬಲದ ಹೊಟ್ಟೆಗೆ ತಿರುಗಿಸಿ ಹಿಂಗೆ ತಂದು ಈ ರಂಧ್ರದ ಒಳ ಆ ಎಳೆಯ ಕೂಡಿಗಳ ಹೋಗಿಸೋದು. ಮತ್ತು ಅದರ ಎಳವರು ಇಲ್ಲಿಗೆ ಪವಿತ್ರ ಘಟ್ಟ ಆಯಿತು. ಸಮಘಟ್ಟ ಪವಿತ್ರ ಘಟ್ಟ. ಇನ್ನು ಬ್ರಹ್ಮಗಂಟು ಅಂದರೆ ಹೀಗೆ ಹಿಂಗೆ ಹಿಡ್ಕೊಂಡು ಹಿಂಗೆ ಹೇಳೋದು. ಹಿಂಗೆ ಹೇಳೋದು ಇದಾ ಅದೇ ಇನ್ನು ಈ ಪವಿತ್ರ ಕಟ್ಟ ಹಾಕಿದ ಕುಡಿಗಳ ಹೆರಾಣ ಹೊಡೆದಾಗಿ ಆ ರಂಧ್ರದ ಒಳ ತಪ್ಪದು. ಆ ನೂರಿನ ಕುಡಿ ಎಷ್ಟು ಉದ್ದ ಇದ್ದು ಅದರ ಪೂರ ಹಿಂಗೆ ಒಳ ಹಂಗೆ ಸುಂದಿಳೇಕು. ಕುಡಿ ಬಾಕಿ ಅಪ್ಪಲಿಡಿಯ ಅಷ್ಟನ್ನು ಸುಂದಿದ ಮೇಲೆ ಇದರ ಹಿಂಗೆ ಬಿಡೋದು. ಜನಿವಾರಕ್ಕೆ ಕಟ್ಟ ಹಾಕಿ ಅದು ಜನಿವಾರ ಮೂರು ಹೊಂದಿರಬೇಕು. ಮೂರು ಎಳೆ, ಒಂದು ಎರಡು ಮೂರು, ಇದರಲ್ಲಿ ಮೂರು ಎಳೆ, ಇದರಲ್ಲಿ ಮೂರು ಎಳೆ, ಇದರಲ್ಲಿ ಮೂರು ಎಳೆ, ನವತಂತು. ಸಮಘಟ್ಟ, ಪವಿತ್ರ ಘಟ್ಟ, ಬ್ರಹ್ಮಘಟ್ಟ ಈ ಮೂರು ಕಟ್ಟಂಗೆ ಸೇರಿಯಪ್ಪ ಅದು ಯಜ್ಞೋಪವೀತ ಆಯಿತು. ಯಜ್ಞೋಪವೀತಕ್ಕೆ ಪೂಜೆ ಮಾಡಿ ಹತ್ತು ಸರ್ತಿ ಗಾಯತ್ರಿ